75ನೇ ಗಣರಾಜ್ಯೋತ್ಸವದ ಸಂಭ್ರಮ ಇವತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಈ ಗಣರಾಜ್ಯೋತ್ಸವದ ವಿಚಾರದ ಬಗ್ಗೆ ತಿಳಿದುಕೊಳ್ಳೋದಾದರೆ, ಮೊದಲ ಬಾರಿ 1950ಕ್ಕೆ ಗಣರಾಜ್ಯ ಸಂವಿಧಾನ ಜಾರಿಯಾದ ದಿನವೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಿಸ್ತೇವೆ. 1947ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರದಲ್ಲೂ ಕೂಡ 3 ವರ್ಷಗಳ ಕಾಲ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಟೈಮ್ ತಗೊಳ್ತು. ಆ ನಂತರದಲ್ಲಿ ಸಂವಿಧಾನ ಜಾರಿಯಾಯಿತು, ಅದೇ ದಿನ ಗಣರಾಜ್ಯೋತ್ಸವ. ಇನ್ನು ಈ ಬಾರಿ 77,000 ಅತಿಥಿಗಳು ನವದೆಹಲಿಯ ಪರೇಡ್ ಮೈದಾನದಲ್ಲಿ ಪಾಲ್ಗೊಳ್ತಾರೆ. ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 42,000 ಆಸನಗಳು ಕರ್ತವ್ಯ ಪಥದಲ್ಲಿ ಪೆರೇಡನ್ನು ವೀಕ್ಷಿಸೋದಕ್ಕೆ ನಿಗದಿ ಮಾಡಲಾಗಿದೆ, ಅದು ಟಿಕೆಟ್ ಪಡೆದವರಿಗೆ ಮಾತ್ರ. ಅದರ ಜೊತೆಯಲ್ಲಿ ಈ ಬಾರಿಯ ಟಿಕೆಟ್ ದರ ಗಣರಾಜ್ಯೋತ್ಸವದ ಪೆರೇಡನ್ನು ನೋಡಬೇಕು ಅಂತಂದರೆ 100 ಅಥವಾ 500 ರೂಪಾಯಿಯ ಟಿಕೆಟ್ ದರ ಕೂಡ ಇದೆ. ಆನ್ಲೈನ್ ಟಿಕೆಟ್ ದರವನ್ನು ನಿಗದಿ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 8,000 ಭದ್ರತಾ ಸಿಬ್ಬಂದಿ ಯೋಧರು ಪೊಲೀಸರು ಸೇರಿ ನವದೆಹಲಿಯಲ್ಲಿ ಭದ್ರತೆಗಾಗಿ ಸಾಕಷ್ಟು ಪೊಲೀಸರನ್ನು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತ, ಪ್ರಜಾಪ್ರಭುತ್ವದ ತಾಯಿ ಭಾರತ ಅನ್ನುವಂಥ ಥೀಮ್ ಈ ಬಾರಿಯ ಗಣರಾಜ್ಯೋತ್ಸವದ ಥೀಮ್ ಇದು. ಅದರ ಜೊತೆಯಲ್ಲಿ ಈ ವರ್ಷ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ದೇಶಾದ್ಯಂತ 75ನೇ ಗಣರಾಜ್ಯೋತ್ಸವದ ಸಂಭ್ರಮ. ವಿಶೇಷ ಅತಿಥಿಯಾಗಿದ್ದಾರೆ 6ನೇ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್. ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಯಾಗಿ ಈ ಬಾರಿ ಆಗಮಿಸ್ತಾ ಇರೋದು 6ನೇ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್. ಈ ಬಾರಿಯ ವಿಶೇಷ ಅತಿಥಿಯವರು ದೇಶದ ಸಮಗ್ರತೆ ಮತ್ತು ಸಂಸ್ಕೃತಿಯನ್ನು ಸಾರುವಂಥ ಸೇನಾ ಮತ್ತು ಸಾಂಸ್ಕೃತಿಕ ಪೆರೇಡ್ ನಡೆಯುತ್ತೆ. ಆರ್ಮಿ, ನೌಕಾದಳ ಮತ್ತು ವಾಯುಪಡೆ ಯೋಧರಿಂದ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಾಗುತ್ತೆ. ಅವರ ಪೆರೇಡ್ಗಳು ಕೂಡ ನಡೆಯುತ್ತೆ. ಜೊತೆಗೆ ಈ ಬಾರಿ ಥೀಮ್ ಇರೋದು ಮಹಿಳಾ ಸಬಲೀಕರಣದ ಬಗ್ಗೆ, ಹಾಗಾಗಿ ಅತಿ ಹೆಚ್ಚು ಮಹಿಳೆಯರು ಕೂಡ ಪಾಲ್ಗೊಳ್ತಾರೆ. ಆರ್ಮಿ, ನೌಕಾದಳ, ವಾಯುದಳದ ಸೇನೆಯಿಂದಲೂ ಕೂಡ ಪೆರೇಡ್ ನಡೆಯುತ್ತೆ.